ಬಹು ನಿರೀಕ್ಷೆಯನ್ನು ಇಟ್ಟುಕೊಂಡು ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳಲ್ಲಿ ಪ್ರಾರಂಭಿಸಿದ್ದ ಬಿಆರ್ಟಿಎಸ್ ಯೋಜನೆಯಿಂದ ಜನರಿಗೆ ಅನುಕೂಲ ಆಗುವುದಕ್ಕಿಂತ ತೊಂದರೆಯೇ ಹೆಚ್ಚಾದಂತಾಗಿದೆ. ಹೌದು, ಅವಳಿ ನಗರಗಳಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಕೋಟಿ ಕೋಟಿ ಖರ್ಚು ಮಾಡಿ ತ್ವರಿತ ಬಸ್ ಸಂಚಾರಕ್ಕೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಬಿಆರ್ಟಿಎಸ್ ನಿರ್ಮಾಣ ಮಾಡಲಾಗಿದೆ. ಆದರೆ ಅಂದುಕೊಂಡ ರೀತಿಯ ಪ್ರಗತಿ ಮಾತ್ರ ಇದುವರೆಗೂ ಸಾಧ್ಯವಾಗಿಲ್ಲ. ಅಷ್ಟೇ ಅಲ್ಲದೆ ಕೆಲವೊಂದು ಚಿಗರಿ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಎನ್ನುವ ದೃಷ್ಟಿಯಿಂದ ಲಿಫ್ಟ್, ಮೇಲ್ಸೇತುವೆ, ಅಂಡರ್ಪಾಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಇದರಿಂದ ಉಪಯೋಗ ಮಾತ್ರ ಶೂನ್ಯ. ಇದಕ್ಕಾಗಿಯೇ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದು ಸಹ ವ್ಯರ್ಥವಾಗುವುದಕ್ಕೆ ಪಿಆರ್ಟಿಎಸ್ ಕಂಪನಿ ನಿರ್ವಹಣೆ ಸರಿಯಾಗಿ ಮಾಡದೇ ಇರುವುದು ಮುಖ್ಯ ಕಾರಣವಾಗಿದೆ. ಪ್ರಯಾಣಿಕರು ಬಸ್ ನಿಲ್ದಾಣದಲ್ಲಿ ಇಳಿದ ಕೂಡಲೇ ಹಾಗೂ ಬಸ್ ನಿಲ್ದಾಣಕ್ಕೆ ಬರಲು ಅನುಕೂಲವಾಗಲಿ ಎಂದು ಹುಬ್ಬಳ್ಳಿಯ ಹೊಸೂರ್ ಪ್ರಾದೇಶಿಕ ಬಸ್ ನಿಲ್ದಾಣ, ಉಣಕಲ್ ಕ್ರಾಸ್, ಉಣಕಲ್ ಕೆರೆ ಬಳಿ ಹಾಗೂ ನವನಗರ್, ರಾಯಾಪುರ, ಇಸ್ಕಾನ್ ದೇವಸ್ಥಾನ, ಎಸ್ಡಿಎಂ ಆಸ್ಪತ್ರೆ ಬಳಿ ಎಫ್ಒಬಿ ನಿರ್ಮಿಸಿ ಲಿಫ್ಟ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಆದರೆ ಲಿಫ್ಟ್ ಆಪರೇಟರ್ ಅಲ್ಲಿ ಇರುವುದಿಲ್ಲ ಹಾಗೂ ಲಿಫ್ಟ್ ಚಾಲ್ತಿಯಲ್ಲಿ ಸಹ ಇರುವುದಿಲ್ಲ. ಆ ಕಾರಣ ಜನರು ಕೈಯಲ್ಲಿ ಜೀವ ಇಟ್ಟುಕೊಂಡು ರಸ್ತೆ ದಾಟಿ ಬಸ್ ನಿಲ್ದಾಣ ಮುಟ್ಟುವಂತಹ ಪರಿಸ್ಥಿತಿ ಎದುರಾಗಿದೆ. ಇನ್ನು ನಡೆದು ಹೋಗಬೇಕಾದರೆ ಸುತ್ತು ಬಳಸಿ ಹೋಗಬೇಕಿದ್ದು ಇದಕ್ಕೆ 5-10 ನಿಮಿಷ ಬೇಕಾಗುತ್ತದೆ. ವೃದ್ಧರು, ಮಹಿಳೆಯರು ನಡೆದು ಹೋಗುವುದು ತುಂಬಾ ಕಷ್ಟಕರ. ಅಲ್ಲದೆ ಹಲವಾರು ಅಪಘಾತಗಳು ಸಹ ಈಗಾಗಲೇ ಜರುಗಿವೆ. ಹೀಗಾಗಿ ಬಹುತೇಕ ಪ್ರಯಾಣಿಕರು ಎಫ್ಒಬಿ ಬದಲಾಗಿ ಪರ್ಯಾಯ ಮಾರ್ಗ ಹುಡುಕಿಕೊಂಡು ಬಸ್ ನಿಲ್ದಾಣ ತಲುಪುತ್ತಿದ್ದಾರೆ. ಆದಷ್ಟು ಬೇಗ ಆಡಳಿತ ಮಂಡಳಿ ಈ ಸಮಸ್ಯೆಗೆ ಮುಕ್ತಿ ಕೊಟ್ಟು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಧಾರವಾಡ ಅವಳಿ ನಗರದೊಳಗೆ ಈ ಸಾವಿರಾರು ಕೋಟಿ ಖರ್ಚು ಮಾಡಿ ಏನು ಬಿಆರ್ಟಿಎಸ್ ಮಾಡಿದಾರ, ಇದರೊಳಗೆ ಬಸ್ ಸ್ಟಾಪ್ ಒಳಗಡೆ ಲಿಫ್ಟ್ ಎಲ್ಲ ಮಾಡಿದಾರ ವಯಸ್ಸಾದವರಿಗೆ, ಅಂಗವಿಕಲರಿಗೆ, ಆಮೇಲೆ ಇವರು ಮಕ್ಕಳಿಗಾಗಿ ಓಡಾಡೋಕ್ಕಂತೆ ಆ ಲಿಫ್ಟ್ ಮಾಡಿದಾರೆ. ಆ ಲಿಫ್ಟ್ ಒಳಗೆ ಈಗ ವರ್ಕಿಂಗ್ ಇಲ್ಲ. ಆ ವರ್ಕಿಂಗ್ ಇಲ್ಲದದ್ದು ಏನಾಗಿದಾವೆ ಅಂದರೆ ಈ ಜನ ಎಲ್ಲ ಏನು ಮಾಡ್ತಾರೆ, ರೋಡ್ ಕ್ರಾಸ್ ಮಾಡೋಕ್ಕೆ ಹೋಗ್ತಾರೆ, ಆ ಸ್ಟೆಪ್ಸ್ ಎಲ್ಲ ಹತ್ತಕ್ಕೆ ಆಗಂಗಿಲ್ಲ ಅವ್ರಿಗೆ. ಸೊ ಅದೆಲ್ಲ ದೊಡ್ಡ ದೊಡ್ಡ ಇರೋದಕ್ಕೆ ರೋಡ್ ಕ್ರಾಸ್ ಮಾಡ್ತಾ ರೋಡ್ ಕ್ರಾಸ್ ಮಾಡೋದು ಆಕ್ಸಿಡೆಂಟ್ ಇಂಥವೆಲ್ಲ ಅನಾಹುತ ಆಗತ್ತವೆ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಆ ಲಿಫ್ಟ್ನೆಲ್ಲ ದುರಸ್ತಿ ಮಾಡಬೇಕು, ಅವ್ನ ಲಘು ಲಘು ಚಾಲ್ತಿ ಮಾಡಿ ಆಮೇಲೆ ಅದಕ್ಕೆ ಸೆಕ್ಯೂರಿಟಿ ಗಾರ್ಡ್ಸ್ ಇರಬೇಕು, ಅದು ಲಿಫ್ಟ್ ಒಳಗಡೆ ಹೋಗಿ ಬರೋದಕ್ಕೆಲ್ಲ ಮಾಹಿತಿ ಕೊಡೋಕೆ ಒಬ್ಬ ಗಾರ್ಡ್ ಇರಬೇಕಂತೇಳಿ ಸಾರ್ವಜನಿಕರಿಗೆ ಕೇಳ್ತಾರೆ. ಹುಬ್ಬಳ್ಳಿ ಧಾರವಾಡ ಹುಳಿ ನಗರದಲ್ಲಿ ಸುಮಾರು 100 ಕೋಟಿಗಳನ್ನು ಖರ್ಚು ಮಾಡಿ ಏನು ಬಿಆರ್ಟಿಸಿಯನ್ನು ಕಾಮಗಾರಿ ಮಾಡಿದ್ದಾರೆ, ಅದು ಅಯೋಧ್ಯಾನಿಕ ಕಾಮಗಾರಿಯಾಗಿದೆ. ಯಾಕಂದರೆ ಸಾರ್ವಜನಿಕವಾಗಿ ಮುದುಕರಿಗೆ, ಸಣ್ಣವ್ರಿಗೆ, ದೊಡ್ಡವ್ರಿಗೆ ಕೂಡ ಯಾವುದೇ ರೀತಿ ಲಿಫ್ಟ್ಗಳ ಇವತ್ತು ಮಾಡಿದರೂ ಕೂಡ ಮಾಡಲಂತ ಥರ ಇದೆ. ಇವತ್ತು ರಸ್ತೆಗಳ ಪೂರ್ತಿ ಹದಗೆಟ್ಟೋಗಿದ್ದಾವೆ. ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಹುಬ್ಬಳ್ಳಿ ಧಾರವಾಡ ಹುಬ್ಬಳ್ಳಿ ನಗರದಲ್ಲಿ ಇವತ್ತು ಬಿಆರ್ಟಿಸಿಯಲ್ಲಿ ಹತ್ತಲಿಕ್ಕೆ ಸಾರ್ವಜನಿಕರು ಹಿಂದೆ ಮುಂದೆ ಮಾಡ್ತಾಯಿದ್ದಾರೆ. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಗಮನಿಸಿ ಇದನ್ನು ತೂಡಲೇ ಲಿಫ್ಟನ್ನು ದುರಸ್ತಿ ಮಾಡಿ ಸಾರ್ವಜನಿಕರ ಮಧ್ಯೆ ಅದನ್ನು ಅನುಕೂಲಕ್ಕಾಗಿಡಬೇಕು. ಇವತ್ತು ಆ ಲಿಫ್ಟನ್ನು ಹತ್ತುವುದಂಗೆ ಇಳಿಯುದಂಗೆ ಸಾರ್ವಜನಿಕರ ಮಧ್ಯೆ ಒಬ್ಬ ಗಾರ್ಡ್ಸಾಗಿ ನೇಮಿಸಬೇಕು. ಇಲ್ಲವಾದಲ್ಲಿ ಮುಂದುವರುವಂಥ ದಿನದಲ್ಲಿ ಬಿಆರ್ಟಿಸಿ ಒಂದು ವಿರುದ್ಧ ಸಾರ್ವಜನಿಕವಾಗಿ ಆಟೋರಿಕ್ಷಾ ಸಂಘಟನೆಯಿಂದ ಹೋರಾಟ ಮಾಡಬೇಕಂತ ತಮ್ಮ ಮುಖಾಂತರ ಮನವಿ ಮಾಡ್ಕೋತೀವಿ.